ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಹೀಗಂತೇಳಿ ವಿಧಾನ ಪರಿಷತ್ನ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ವಿಧಾನ ಪರಿಷತ್ನ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ ಬಳಿಕ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಶುಭ ಕೋರೋಕೆ ದೇವೇಗೌಡರ ಮನೆಗೆ ಇಬ್ರಾಹಿಂ ಹೋಗಿದ್ರು. ಈ ವೇಳೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಮಾತ್ರ ಅಧಿಕಾರಕ್ಕೆ ಬರಬಾರದು, ದೇವೇಗೌಡರ ಆಶಯ ಕೂಡ ಇದೇ ಆಗಿದೆ. ಹಾಗಾಗಿ ಗೌಡರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಅಷ್ಟೇ. ಹೀಗಂತ ಹೇಳಿ ವಿಧಾನ ಪರಿಷತ್ನ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ವಿಧಾನ ಪರಿಷತ್ನ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇವತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರೋಕೆ ತೆರಳಿದ್ದ ಸಿಎಂ ಇಬ್ರಾಹಿಂ ಆಮೇಲೆ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಆಶಯ ಕೂಡ ಹೀಗೆ ಇದೆ. ಹಾಗಾಗಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ಸಿಎಂ ಇಬ್ರಾಹಿಂ ಏನಿದ್ದಾರೆ ಅವರು ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ. ಸಂಧ್ಯಾ, ಈಗ ಸಿಎಂ ಇಬ್ರಾಹಿಂ ಒಂದು ಹೊಸ ಬಂಬನ ಸಿಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಂಧ್ಯಾ? ಪ್ರಭು, ಇವತ್ತು ಒಂದು ರಾಜಕೀಯ ಬೆಳವಣಿಗೆ ಎನ್ನುವಂತೆ ಪರಿಷತ್ ಸದಸ್ಯ ಆಗಿರುವಂತಹ ಸಿಎಂ ಇಬ್ರಾಹಿಂ, ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗಿರುವಂತಹ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಇವತ್ತು ಭೇಟಿಯಾದ ವೇಳೆಯಲ್ಲಿ ಅವರು ಸಂಕ್ರಾಂತಿಗೆ ಶುಭಾಶಯ ಕೋರಿ ಎಲ್ಲ ಏನು ರಾಜಕೀಯ ದುರ್ನಿರ್ಣಯ ಏನಿದ್ದಾರೆ, ಮುಂದಿನ ರಾಜಕೀಯ ಚಟುವಟಿಕೆಗಳು ಮತ್ತು ರಾಜಕೀಯ ರಾಜಕಾರಣದ ಬಗ್ಗೆ ಒಂದಿಷ್ಟು ಅರ್ಧ ಗಂಟೆಗಳ ಕಾಲ ಅವರ ಮನೆಯಲ್ಲಿ ಚರ್ಚೆ ನಡೆಸಿದ್ರು. ಚರ್ಚೆಯ ಬಳಿಕ ಅವರು ಮಾಧ್ಯಮದ ಜೊತೆ ಮಾತಾಡಿದಂತಹ ಸಿಎಂ ಇಬ್ರಾಹಿಂ, ಯಾವುದೇ ಕಾರಣಕ್ಕೂ ಈ ನಲ್ಲಿ ಯಾವುದೇ ಒಂದು ಜೆಡಿಎಸ್ ಸೇರ್ತೀನಿ ಅನ್ನೋದಾದ್ರೆ ಅಥವಾ ಕಾಂಗ್ರೆಸ್ ಅನ್ನ ಬಿಡ್ತೀನಿ ಅನ್ನೋದಾದ್ರೆ ಇದು ಯಾವುದೇ ಸುದ್ದಿ ಇಲ್ಲ. ಆದ್ರೆ ಮುಂದಿನ ರಾಜಕಾರಣದ ಬಗ್ಗೆ ನಾನು ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದೀನಿ. ಪ್ರಮುಖವಾಗಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದು. ಅಷ್ಟೇ ಜೆಡಿಎಸ್ ಅವರ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ. ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನೋದು ದೇವೇಗೌಡರು ಕೂಡ ಆಶಯ ಆಗಿದೆ ಅಂತ ನಮ್ಮ ಆಶಯ ಕೂಡ ಹಾಗೆ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಂಡು ಕೊಮ್ಮುವದೇ ಶಕ್ತಿಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸೋದಾಗಿ ಹೇಳಿದ್ರು ಪ್ರಭು. ಸಂಧ್ಯಾ, ಈ ಬಗ್ಗೆ ಅಂದ್ರೆ ಸಿಎಂ ಇಬ್ರಾಹಿಂ ಅವರ ಈ ಒಂದು ಹೇಳಿಕೆ ಬಗ್ಗೆ ಬಿಜೆಪಿ ವಲಯದಲ್ಲೂ ಕೂಡ ಈಗ ತಳಮಳ ಶುರುವಾಗಿದೆ ಅಂತ? ಖಂಡಿತವಾಗಿ, ಯಾಕಂದ್ರೆ ಸಿಎಂ ಇಬ್ರಾಹಿಂ ಇವತ್ತು ದೇವೇಗೌಡರನ್ನ ಭೇಟಿಯಾಗಿದ್ದು ಖಂಡಿತವಾಗಿ ಬಿಜೆಪಿಯರಿಗೆ ಒಂದ್ ಕಡೆ ಶಾಕ್ ಕೂಡ ಆಗ್ಬಹುದು. ಯಾಕಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಕೂಡ ಬರ್ತದೆ. ಹಾಗಾಗಿ ಎಲ್ಲಾ ರಾಜಕೀಯ ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಹೆಣೆಯುವಲ್ಲಿ ಬ್ಯುಸಿ ಆಗಿದೆ. ಅಂತೆ ಇವತ್ತೊಂದು ಪ್ರಮುಖ ಬೆಳವಣಿಗೆ ಏನಂದ್ರೆ ಸಿಎಂ ಇಬ್ರಾಹಿಂ ದೇವೇಗೌಡರ ಹಾಗೂ ಕುಮಾರಸ್ವಾಮಿ ಭೇಟಿಯಾಗಿದ್ದು ಮುಂದಿನ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆ ಆಗುವಂತ ಸೂಚನೆ ಅಂತ ಖಂಡಿತ ನೀಡಿದೆ. ಹಾಗಾಗಿ ಇದು ಬಿಜೆಪಿ ಪಾಳೆಯದಲ್ಲೂ ಕೂಡ ಇವರಿಬ್ಬರ ಭೇಟಿ ಏನಿದೆ ಬಿಜೆಪಿ ಪಾಳೆಯದಲ್ಲೂ ಚರ್ಚೆ ಆಗುವಂತ ಸಾಧ್ಯತೆ ಬಹುತೇಕವಾಗಿ ನಿಚ್ಚಳವಾಗಿದೆ ಪ್ರಭು. ಸಂಧ್ಯಾ, ಈಗ ಸಿಎಂ ಇಬ್ರಾಹಿಂ ಅವರು ಯಾವ ಲೆಕ್ಕಾಚಾರ ಇಟ್ಕೊಂಡು ಈ ಹೇಳಿಕೆನ ಕೊಟ್ಟಿರಬಹುದು ಅಂತ? ಇಲ್ಲಿ ಲೆಕ್ಕಾಚಾರದ ಪ್ರಶ್ನೆ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಅವರ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಮುಂಬರುವಂತ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ನ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಈಗಾಗಲೇ ಹಲವು ಬಾರಿಯ ತಂತ್ರಗಾರಿಕೆ ಮತ್ತು ರಾಜಕೀಯ ಚಟುವಟಿಕೆಗಳು ಸಭೆ ಸಮಾರಂಭಗಳನ್ನೆಲ್ಲ ಮಾಡ್ತಾ ಇದ್ರೆ, ಅದೇ ನಿಟ್ಟಿನಲ್ಲಿ ಇವತ್ತು ಪರಿಷತ್ ಸದಸ್ಯ ಆಗಿರುವಂತಹ ಸಿಎಂ ಇಬ್ರಾಹಿಂ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರ ಮಾಜಿ ಪ್ರಧಾನಿಗಳು, ಅಷ್ಟೇ ಅಲ್ಲದೆ ರಾಜಕೀಯ ಚಾಣಾಕ್ಷ ಕೂಡ ಅವರಿಗಿದೆ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆ ಕುರಿತು ಚರ್ಚೆ ಮಾಡಿ ಮುಂದಿನ ರಾಜಕಾರಣದಲ್ಲಿ ಯಾವೆಲ್ಲ ಸಾಧ್ಯತೆ ಆಗುತ್ತೆ. ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ.